स्वागत है आपका आई टुडे न्यूज में। मैं आपके साथ मोहम्मद नासिर। शहर इंडी के ब्रिलियंट स्कूल में 2024-25 के नए इंतजामी बोर्ड के साथ स्कूल के आगाज और इफ्तिताही तकरीब शानदार तरीके से मनाई गई। इस तकरीब के मेहमान खुसूसी उलमा कमेटी के सदर मुफ्ती अब्दुल रहमान साहब कासमी, श्री श्री अभिनव राचेटेश्वर महास्वामी जी और असिस्टेंट कमिश्नर आबिद गद्याल थे, जिन्होंने तकरीब का इफ्तिताह किया। तकरीब की सदारत मोहम्मद मुश्ताक अमीरुद्दीन नायकुड़ी ने की। श्री आबिद गद्याल ने बच्चों की तालीम पर बात करते हुए आज के दौर में बच्चों को परवरिश के लिए दी जाने वाली अखलाकियात और आदाब पर जोर दिया। इसी तरह श्री दादा श्यामानवर ने आज के बच्चों पर मोबाइल फोन के ज्यादा असरात और इसके मनफी नतायज के बारे में भी बात की। स्कूल के सदर मोहम्मद मुश्ताक अमीरुद्दीन नायकोड़ी ने स्कूल के पिछली कामयाबी की तारीफ की और आइंदा दिनों में स्कूल की तरक्की और बच्चों की तालीम के मैदान में मुसलसल कोशिश करने का अजम जाहिर किया। इस मौके पर स्कूल के प्रिंसिपल एच के नायकोड़ी, एम एस कंबार और दीगर असातिज़ा रहे और साथ ही इस प्रोग्राम की निजामत एम एस बड़गार और वानी पत्तार ने की। इस मौके पर फायर ब्रिगेड के अफसर जे एम तेली और साथ ही मंजूनाथ नायकोड़ी, अल्ताफ मुजावर, बशीर अहमद इनामदार, रफीक बगली, अबूबकर नायकोड़ी, दादा हयात नायकोड़ी और हुसैन साहब नायकोड़ी और बादशाह बोरामनी, जैनुद्दीन साहब और बहुत सारे पेरेंट्स और साथ ही तलबा तालिबात वगैरह मौजूद रहे। और खबरों के लिए देखते रहे आई टुडे न्यूज। ಬ್ರಿಲಿಯಂಟ್ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇಂಡಿ ಇದರ ಒಂದು ಶಾಲಾ ಪ್ರಾರಂಭೋತ್ಸವ ಉದ್ಘಾಟನಾ ಸಮಾರಂಭ ಹಾಗೂ ನೂತನ ಆಡಳಿತ ಮಂಡಳಿಯೊಂದಿಗೆ ಒಂದು ಶಾಲಾ ಪ್ರಾರಂಭೋತ್ಸವ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಿರಿಯರಾದಂಥ ಶ್ರೀ ಶ್ರೀ ಅಭಿನವ ರಾಚೋಟೇಶ್ವರ ಮಹಾಸ್ವಾಮೀಜಿಯವರೇ, ಮತ್ತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮೊಹಮ್ಮದ್ ಮುಸ್ತಾಕ್ ನಾಯ್ಕೋಡಿಯವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಇಂಡಿ ಉಲ್ಮಾ ಸಂಘದ ಅಧ್ಯಕ್ಷರೇ, ಮತ್ತು ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪಾಲಕ ವರ್ಗದವರೇ, ಮುದ್ದು ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಬಹಳ ಸಂತಸದ ಸಂಗತಿ ಇವತ್ತು ಬ್ರಿಲಿಯಂಟ್ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಒಂದು ಶಾಲಾ ಪ್ರಾರಂಭೋತ್ಸವ ಮತ್ತು ಉದ್ಘಾಟನಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಆಡಳಿತ ಚುಕ್ಕಾಣಿ ಹಿಡಿದಿದ್ದು ಆಡಳಿತ ಮಂಡಳಿ ಬದಲಾವಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಶಿಕ್ಷಣ ಅನ್ನೋದು ಬಹಳ ದೊಡ್ಡ ಅಸ್ತ್ರ. ಅದು ಶಿಕ್ಷಣದಿಂದಾಗಿ ಒಬ್ಬ ಬಡವ ಇದ್ದಾವ ತಾನಷ್ಟೇ ಶ್ರೀಮಂತನಾಗುವುದಲ್ಲ ಅಲ್ಲದೆ ತನ್ನ ಸುತ್ತಲಿರುವಂತವ್ರನ್ನೆಲ್ಲರನ್ನೂ ಕೂಡ ಶ್ರೀಮಂತಗೊಳಿಸಬಹುದು. ಬರೀ ಅವನು ಒಂದು ಒಂದು ಐಹಿಕ ಒಂದು ಸಂಪತ್ತು ಅಷ್ಟೇ ಅಲ್ಲ, ಅವರ ಒಂದು ಜ್ಞಾನ ಸಂಪತ್ತಿನಿಂದ ಅಲ್ಲಿರುವಂತಹ ಒಂದು ಸಾಂಸ್ಕೃತಿಕ ಮೌಲ್ಯಗಳನ್ನ ಇಂಪ್ರೂವ್ ಮಾಡೋದ್ರೊಂದಿಗೆ ಇಡೀ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವನು ಕೆಲಸ ಮಾಡಬಹುದು. ಇಂಥ ಒಂದು ಅಸ್ತ್ರ ಏನಪ್ಪ ಅಂತಂದ್ರೆ ಶಿಕ್ಷಣ. ಅದಕ್ಕಿಂತ ಮುಖ್ಯವಾಗಿ ಈ ದೇವಲೋಕದ ಪಾರಿಜಾತ ಪುಷ್ಪಗಳು ಅಂತ ಕರೆಸ್ಕೊಂಡಿದ್ದಾರೆ ನನ್ನ ಮುದ್ದು ವಿದ್ಯಾರ್ಥಿಗಳೇ. ಯಾಕಂತಂದ್ರ ಮುಂದಿನ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಯಾರಲ್ಲಿದಪ್ಪ ಅಂತಂದ್ರೆ ಅದು ಮಕ್ಕಳಲ್ಲಿದೆ. ಮಕ್ಕಳು ಅವರಲ್ಲಿ ಭೇದವಿಲ್ಲ, ಅವರಲ್ಲಿ ನಾನು ಮೇಲು ನೀನು ಮೇಲಂತಕ್ಕಂಥ ಮನೋಭಾವ ಇಲ್ಲ. ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ನೋಡ್ರಿ ಮಕ್ಕಳು. ಯಾಕಂತಂದ್ರೆ ಅವ್ರು ಎಷ್ಟು ಮುದ್ದು ಮುದ್ದಾಗಿದ್ದಾರೆ, ಎಷ್ಟು ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಉಡುಪು ಧರಿಸಿದ್ದಾರೆ, ಎಷ್ಟು ಡಿಸಿಪ್ಲಿನ್ ಇದೆ ಈ ಶಾಲೆ ಮಕ್ಕಳು ಅಂತಂದ್ರೆ ಅವ್ರ ಜೊತೆ ಶಿಕ್ಷಕರು ಕೂಡ ಅಟ್ಟ ಡಿಸಿಪ್ಲಿನ್ ಆಗಿದ್ದಾರೆ. ಈ ಸಂಸ್ಥೆಗೆ ನಾನು ಇಲಾಖೆ ಪರವಾಗಿ ದೊಡ್ಡದೊಂದು ಹ್ಯಾಂಡ್ಸ್ ಅಪ್ ಹೇಳ್ತಾ ಇದ್ದೀನಿ. ಯಾಜ್ ಇಸ್ ದ ಹೆಡ್ ಮಾಸ್ಟರ್, ಸೋ ಯಾಜ್ ದ ಟೀಚರ್, ಯಾಜ್ ಇಸ್ ದ ಟೀಚರ್, ಸೋ ಯಾಜ್ ದ ಸ್ಟೂಡೆಂಟ್ ಎನ್ನುವಂತೆ ಶಾಲೆಯ ಮುಖ್ಯ ಶಿಕ್ಷಕರು ಹೇಗಿರ್ತಾರೆ ಹಾಗೆ ಶಿಕ್ಷಕರು ಇರ್ತಾರೆ. ಶಾಲೆಯಲ್ಲಿ ತರಗತಿ ಶಿಕ್ಷಕರು ಹೇಗಿರ್ತಾರೆ ಮಕ್ಕಳು ಹಾಗಿರ್ತಾರೆ. ನಮ್ಮ ಎಸಿ ಸಾಹೇಬರು ಒಂದು ಮಾತು ಹೇಳಿದ್ರು, ಮಕ್ಕಳು ಕಡೆಗೆ ನನ್ನನ್ನು ಮಕ್ಕಳು ಕೊಟ್ಬಿಡ್ರಿ, ಪಾಲಕರು ಏನ್ ಮಾಡಂತ ತಯಾರು ಮಾಡ್ತೀರಿ ಆ ಮಾಡ್ತಕ್ಕಂತ ಶಕ್ತಿ ಯಾರಲ್ಲಿದಪ್ಪ ಅಂತ ಅದು ಶಿಕ್ಷಕರಲ್ಲಿದ, ಗುರುವಿನಲ್ಲಿದೆ. ಸರ್, ಎಲ್ಲ ಈ ಶಾಲೆಯ ಆಡಳಿತ ಮಂಡಳಿ ಶಾಲೆಯಲ್ಲಿ ನಡೆಯಲುವಂತ ಎಲ್ಲ ಕಾರ್ಯಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ನಾನು ಇಷ್ಟೇ ಬಯಸೋದು, ಮೊದಲನೇದಾಗಿ ನನಗೆ ನಾನು ಅಲ್ಲಾನಲ್ಲಿ
ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಸೋದರಳಿಯರು, ಈ ನೂತನ ಆಡಳಿತ ಮಂಡಳಿಯವರು ನಿಜವಾಗಿ ನನಗೆ ತುಂಬ ಮೊದಲು ಹೆಮ್ಮೆಯ ವಿಷಯ. ನಮ್ಮ ಮಾವನವರು ಶಿಕ್ಷಕ ವೃತ್ತಿಯಿಂದನೇ ಅವರಲ್ಲಿರುವಂಥ ಅವರ ಶ್ರಮ, ನಿಜವಾಗಿಯೂ ನಾನು ಇನ್ನ ಚಿಕ್ಕವನಿದ್ದೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಜ್ಞಾನ ದರಿಯುವುದರ ಜೊತೆಗೆ ಅವರಲ್ಲಿರುವಂಥ ಒಂದು ಕಾಳಜಿ ಕಳಕಳಿಯೇ ಇವತ್ತು ಅಲ್ಲ ಅವರ ಮಕ್ಕಳ ಮುಖಾಂತರ ಈ ಒಂದು ಕಾರ್ಯಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅಂದರೆ ಇವತ್ತು ನಾನು ಬಹಳ ಹೆಮ್ಮೆಯಿಂದ ನಮ್ಮ ಮಾವನವರಿಗೆ ನಾನು ಈ ಅವರ ಪ್ರತಿಫಲ ಅವರ ಶ್ರೇಯಸ್ಸು ಅಲ್ಲ ಸ್ವರ್ಗದಲ್ಲಿನೂ ದಯಪಾಲಿಸಲಿ ಅಂತ ದುವಾ ಮಾಡುತ್ತಾ, ಮೊದಲನೇದಾಗಿ ನಾನು ಆಡಳಿತ ಮಂಡಳಿಯ ಅಧ್ಯಕ್ಷರು, ಮ್ಯಾನೇಜಿಂಗ್ ಡೈರೆಕ್ಟರು, ಆಡಳಿತಾಧಿಕಾರಿಗೂ ಹಾಗೂ ಎಲ್ಲ ಸದಸ್ಯರಲ್ಲಿ ಒಂದು ವಿನಂತಿ, ತಾವು ಈ ಸಂಸ್ಥೆಯನ್ನು ತಾವು ಎಲ್ಲ ವ್ಯಾಪಾರ ವೃತ್ತಿಯನ್ನು ಆಯ್ದುಕೊಂಡು ಇದ್ರಿ, ಈ ಒಂದು ಶಿಕ್ಷಣವನ್ನು ದಾರಿ ಎಳೆಯಬೇಕು ಸಮುದಾಯದ ಮಕ್ಕಳಿಗೆ ಕೈ ಜೋಡಿಸಿದ್ರಲ್ಲ, ಇದಕ್ಕೆ ನಾನು ತುಂಬ ಹೆಮ್ಮೆ ಪಡುತ್ತಾ ಅಲ್ಲಾನಲ್ಲಿ ದುವಾ ಮಾಡುತ್ತೇನಲ್ಲ, ನಿಮ್ಮ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಲಿ ಅಂತ. ಬಹುಶಃ ಈಗ ಪರಿಸ್ಥಿತಿ ಹೇಗಾಗ್ಯದ ಅಂತ ಕೇಳಲು ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಹಸಿದ ಹೊಟ್ಟೆಗೆ ಅನ್ನ ಕೊಡಬೇಕೆ ವಿನ ಉಪದೇಶ ಅಲ್ಲ ಅಂತ. ಅದಕ್ಕೆ ಈ ಸಮಯ ಉಪದೇಶ ಮಾಡುವಂತ ಸಮಯ ಅಲ್ಲ, ಆದ್ರೂ ಕೂಡ ಒಂದು ವೇದಿಕೆಯ ಸತ್ ಸಂಪ್ರದಾಯದ ಪ್ರಕಾರವಾಗಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ಈ ಒಂದು ಈ ಶಿಕ್ಷಣ ಆಶಾ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಈ ಹೊಸದಾಗಿ ಏನು ನೂತನವಾಗಿ ಈ ಪದಾಧಿಕಾರಿಗಳವರಿದ್ದಾರೆ, ನಮ್ಮ ಮೊಹಮ್ಮದ್ ಮುಸ್ತಾಕ್ ನಾಯ್ಕೋಡಿ ಅವರ ಎಲ್ಲ ತಂಡಕ್ಕೆ ನಾನು ಮೊದಲು ಶುಭಾಶಯಗಳನ್ನ ಕೋರ್ತಾ, ಈ ಸಂಸ್ಥೆ ನಮ್ಮ ಹಿಂದೆ ನಾಲ್ವಂದು ಗುರುಗಳವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಮುನ್ನಡೆಸಿಕೊಂಡು ಬಂದಿದ್ರು. ಯಾವುದೋ ಒಂದು ಆರೋಗ್ಯದ ಸಮಸ್ಯೆಯ ಕಾರಣವಾಗಿ ಉಷಾ ಅವರಿಗೆ ಸ್ವಲ್ಪ ತೊಂದರೆಯಾಗಿರೋದರಿಂದ ಅದನ್ನ ಇವರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಮುಂಬರುವ ದಿನಮಾನದೊಳಗ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಉನ್ನತ ಸ್ಥಾನದೊಳಗ ಈ ಶಿಕ್ಷಣ ಒಂದು ಸಂಸ್ಥೆ ಅದು ಮುನ್ನುಗ್ಲಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ದಾದಾ ಶ್ಯಾಮನವರ ಗುರುಗಳವರು ಬಹಳ ಉಪಯುಕ್ತವಾಗಿರ್ತಕ್ಕಂತಹ ವಿಚಾರಗಳನ್ನ ಮಕ್ಕಳಿಗೆ, ನಾವು ಯಾವ ರೀತಿ ಮಕ್ಕಳು ಇರಬೇಕು, ಶಿಕ್ಷಕರು ಯಾವ ರೀತಿ ಇರಬೇಕು, ಅದರ ಜೊತೆಯೊಳಗ ಪಾಲಕರಾಗಿರ್ತಕ್ಕಂಥವ್ರು ಹೇಗಿರಬೇಕು ಅನ್ನುವಂತಹ ವಿಚಾರ ಬಹಳ ಅದ್ಭುತವಾಗಿ ಹೇಳಿದ್ರು. ಯಾಕಂದ್ರೆ ಈ ಮೂರು ಜನ ಬಹಳ ಮಕ್ಕಳ ಭವಿಷ್ಯವನ್ನು ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಕೊಂಡೊಯ್ಬೇಕಾಗಿತ್ತಂದ್ರೆ ಮೂರು ಜನರ ಪಾತ್ರ ಆ ಮಗುವಿನ ಬದುಕಿನೊಳಗ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮೊದಲನೇದಾಗಿ ಬಾಲಕ ಚಾಲಕ ಅಂತ ಹೇಳ್ತಾರೆ. ಅಂದ್ರೆ ಮಗು ಒಂದು ಶಿಕ್ಷಣವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಆ ಶಿಕ್ಷಣವನ್ನ ಉಪದೇಶ ಮಾಡತಕ್ಕಂಥ ಆ ಚಾಲಕರಾಗಿರ್ತಕ್ಕಂಥ ಗುರುಗಳಿಗೆ ಸಹಕಾರಿಯಾಗಿರಬೇಕು ಅಂತ ಹೇಳ್ತಾರೆ. ಆ ಬಾಲಕ ಮತ್ತು ಚಾಲಕರು ಬಹಳ ಒಂದು ಒಳ್ಳೆಯ ದಾರಿಯೊಳಗೆ ಹೋಗ್ಬೇಕಾಗಿದ್ರೆ ಅದಕ್ಕೆ ಪಾಲಕರ ಸಹಕಾರನೂ ಕೂಡ ಅಷ್ಟೇ ಅವಶ್ಯ ಅಂತಕ್ಕಂತಹ ಮಾತು ಹೇಳ್ತಾರ. ಹಂಗ ಈ ಮೂರು ಜನರ ಪಾತ್ರ ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಮಾತು ಅನ್ನುವಂಥದ್ದನ್ನ ಇವತ್ತು ಎಲ್ಲರೂ ಕೂಡ ಅರ್ಥೈಸಿಕೊಳ್ತಾ, ಇವತ್ತು ಬಾಲಕರಾಗಿರ್ತಕ್ಕಂಥವ್ರು ನೀವೆಲ್ಲ ಶಿಕ್ಷಣವನ್ನ ಪಡಿಬೇಕಾದ್ರ ಬಹಳ ವಿಚಾರವನ್ನ ಮಾಡಿ ಶಿಕ್ಷಣವನ್ನು ಪಡಿಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಒಂದು ಸಂಸ್ಥೆಯೊಳಗೆ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನೀವು ಆ ಸಂಸ್ಥೆಗೆ ಮತ್ತೊಂದು ಮಗದೊಂದು ನಾನು ಏನಾದ್ರೂ ಕೂಡ ತಂದು ಕೊಡ್ತೀನಿ ಅಂತ ಅನ್ನೋದೇನಿರಲ್ಲ, ತಂದು ಕೊಡೋದು ಏನ್ ಕೊಡಬೇಕು ಅಂತ ಕೇಳಿದ್ರೆ ದುಡ್ಡು, ಬಂಗಾರ, ಆಭರಣ, ವಸ್ತು, ಒಡವೆಗಳನ್ನು ನೀವು ಕೊಡಬೇಕಾಗಿಲ್ಲ ಸಂಸ್ಥೆಗೆ. ಈ ಸಂಸ್ಥೆಯೊಳಗೆ ನಾವು ಕಲಿತೀವಿ ಅಂತಂದ್ರೆ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಅದುವೇ ಬಹುದೊಡ್ಡ ಉಡುಗೊರೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಮಕ್ಕಳ ಮನದೊಳಗ ಇರಬೇಕಾಗಿರ್ತಕ್ಕಂಥದ್ದು. ನಮ್ಮ ಶಾಲೆಯ ವಿದ್ಯಾರ್ಥಿ ಒಂದು ಸ್ಥಾನದೊಳಗ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಯಾನ ಅಂತಂದ್ರೆ ಈ ಸಂಸ್ಥೆಯವರು ಕೂಡ ಅದಕ್ಕಿಂತಲೂ ಕೂಡ ಖುಷಿ ಪಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಮೊದಲು ಈ ಸಂಸ್ಥೆಯವರು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾಗ್ತದೆ.